ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಟಾರ್ಗೆಟ್ ಕೇರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ನಿಮ್ಮ ಮಂಜುಬಿ ಮಾತನಾಡ್ತಿರುವಂಥದ್ದು ಸ್ನೇಹಿತರೆ ನಾವು ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಯಾವ ರೀತಿ ಪ್ರಾಚೀನ ಭಾರತ ಇತಿಹಾಸ ಮಧ್ಯ ಭಾರತ ಇತಿಹಾಸ ಹಾಗೆಯೇ ಆಧುನಿಕ ಭಾರತ ಇತಿಹಾಸ ಅಂತ ವಿಭಾಗವನ್ನು ಮಾಡಿಕೊಂಡು ಅಧ್ಯಯನ ಮಾಡ್ತೀವೋ ಅದೇ ರೀತಿಯಲ್ಲಿ ಆಧುನಿಕ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಅದರೊಳಗಡೆ ಸ್ವತಂತ್ರ ಚಳುವಳಿಗೆ ಸಂಬಂಧಪಟ್ಟ ಹಾಗೆಯೇ ಬೇರೆ ವಿಭಾಗವನ್ನು ಮಾಡಿಕೊಂಡು ಅಭ್ಯಾಸ ಮಾಡ್ತಾ ಹೋಗ್ತೀವಿ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಯಾಕಪ್ಪ ಅಂದರೆ ಹೆಚ್ಚಿನ ಪ್ರಶ್ನೆಗಳು ನಮ್ಮ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳು ರೈಸ್ ಆಗ್ತಕ್ಕಂಥದ್ದು ಸ್ವತಂತ್ರ ಚಳುವಳಿಯಲ್ಲಿ ಅದರಲ್ಲೂ ಸ್ವತಂತ್ರ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಪ್ರಶ್ನೆಗಳು ಸಾಕಷ್ಟು ಬಾರಿ ರೈಸ್ ಮಾಡಿರ್ತಕ್ಕಂಥ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಅದು ಗಾಂಧಿ ಯುಗ ಅಂತ ನಾವು ಕರಿತಾ ಹೋಗ್ತೀವಿ ಸ್ವತಂತ್ರ ಚಳುವಳಿಯ ಒಳಗಡೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದಪ್ಪ ಅಂದರೆ ಸ್ವಾತಂತ್ರ್ಯ ಚಳುವಳಿಯನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಅದರೊಳಗಡೆ ನಾವು ಗಾಂಧಿ ಯುಗದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ಹೆಸರು ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಲೆಗೆ ಬಂದಂಥ ಹೆಸರು ಸಾಕಷ್ಟು ಹೆಸರು ಮಾಡಿದಂಥ ಹೆಸರು ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯರವರು ಈ ಮಹಾತ್ಮ ಗಾಂಧೀಜಿಯವರ ಕಾಲಘಟ್ಟವನ್ನು ಸಾಮಾನ್ಯವಾಗಿ ನಾವು ಇತರೆ ನಾಯಕರುಗಳನ್ನು ಹೊರತುಪಡಿಸಿ ಅವರದೇ ಒಂದು ಪ್ರತ್ಯೇಕ ಕಾಲಘಟ್ಟವನ್ನಾಗಿ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ ಅದರೊಳಗಡೆ ಆಧುನಿಕ ಭಾರತದ ಇತಿಹಾಸದಲ್ಲಿ ನಾವು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಕಾಲಘಟ್ಟ ಏನು ಕಂಡು ಬರ್ತದೆ ಈ ಕಾಲಘಟ್ಟನ ಕ ಈ ಕಾಲಘಟ್ಟವನ್ನು ನಾವು ಗಾಂಧಿಯುಗ ಅಂತ ಕರೀತಾ ಹೋಗ್ತೀವಿ ಈ ಒಂದು ಕಾಲದಲ್ಲಿ ಗಾಂಧೀಜಿಯವರು ಸ್ವತಂತ್ರ ಚಳುವಳಿಗೆ ಅದರಲ್ಲೂ ಭಾರತದ ಸ್ವಾತಂತ್ರ್ಯಗೊಳ್ಳಿಕ್ಕೆ ಸಾಕಷ್ಟು ಚಳುವಳಿಗಳನ್ನು ಮಾಡ್ತಾರೆ ತಮ್ಮದೇ ಆದ ಶೈಲಿಯಲ್ಲಿ ಅದು ಯಾವ ರೀತಿ ಅಂತ ಮುಂದೆ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಸಾಮಾನ್ಯವಾಗಿ ಗಾಂಧೀಜಿ ಅಂತಕ್ಕಂಥ ಹೆಸರು ಸ್ವತಂತ್ರ ಚಳುವಳಿಯಲ್ಲಿ ಇತರೆ ಗಾಂಧೀಜಿ ಸ್ವತಂತ್ರ ಚಳುವಳಿಗೆ ಬಂದ ನಂತರವೇ ಬೇರೆ ರೀತಿ ಇತಿಹಾಸ ಇರ್ತದೆ ಅದೇ ರೀತಿ ಗಾಂಧೀಜಿ ಸ್ವತಂತ್ರ ಚಳುವಳಿಗಿಂತ ಚಳುವಳಿಗೆ ಧುಮುಕೋದಕ್ಕಿಂತ ಮೊದಲೇ ಮೊದಲನೇ ಇತಿಹಾಸವೇ ಬೇರೆ ಇರ್ತದೆ ಅಂದರೆ ಸ್ವತಂತ್ರ ಚಳುವಳಿಯನ್ನು ಸ್ವಾತಂತ್ರ್ಯವನ್ನು ಗುರಿಯಾಗಿಟ್ಕೊಂಡು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದಂಥ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ನಾವು ಏನು ಕರಿತೀವಿ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಎ ಒ ಹ್ಯೂಮ್ ಅಂತಕ್ಕಂಥ ಬ್ರಿಟಿಷ್ ನಿವೃತ್ತ ಅಧಿಕಾರಿಯ ಒಂದು ಮಾರ್ಗದರ್ಶನದಲ್ಲಿ ಸ್ಥಾಪನೆ ಆಗ್ತದೆ ಇದು ಮುಂದಿನ ದಿನಗಳಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥ ಒಂದು ಪ್ರಮುಖ ಸಂಸ್ಥೆಯಾಗಿ ಹೊರಬರ್ತದೆ ಈ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಏನು ರಾಷ್ಟ್ರೀಯ ಕಾಂಗ್ರೆಸ್ ಮಾಡ್ತಕ್ಕಂಥ ಚಳುವಳಿಗಳು ಅದರಲ್ಲೂ ಸಾವಿರದ ಒಂಬೈನೂರ ಹತ್ತೊಂಬತ್ತರವರೆಗೆ ಅಂದರೆ ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡು ಆರಂಭ ಮಾಡಿದಂಥ ಚಳುವಳಿಗೂ ಈ ಇಂದಿನ ಚಳುವಳಿಗೂ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತದೆ ಯಾಕಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಸ್ವತಂತ್ರ ಚಳುವಳಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾರೆ ಸಾಮಾನ್ಯವಾಗಿ ಗಾಂಧೀಜಿಯವರು ರಾಷ್ಟ್ರೀಯ ಚಳುವಳಿಗೆ ಧುಮುಕೋದಕ್ಕಿಂತ ಮೊದಲು ರಾಷ್ಟ್ರೀಯ ಕಾಂಗ್ರೆಸ್ಲೇನೇ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಎರಡು ಬಣ ಆಗಿರ್ತದೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತಕ್ಕಂಥ ಬಣಗಳು ಸೃಷ್ಟಿಯಾಗಿರ್ತವೆ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಒಡಕು ಉಂಟಾಗಿರ್ತದೆ ಇದೇನಾಗಿರ್ತದೆ ಸ್ವತಂತ್ರ ಚಳುವಳಿಯಲ್ಲಿ ಸಾಕಷ್ಟು ಹಿನ್ನಡೆ ಆಗಲಿಕ್ಕೆ ಪ್ರಮುಖ ಕಾರಣ ಆಗಿರ್ತದೆ ರಾಷ್ಟ್ರೀಯ ಕಾಂಗ್ರೆಸ್ನೊಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬ ನಾವು ಸಕ್ಸಸ್ಸನ್ನು ಕಾಣಲಿಕ್ಕೆ ಬಹಳ ಒಂದು ತೊಡಕು ಆಗಿರ್ತದೆ ಆವಾಗೇನಾಗ್ತದೆ ಗ ಗಾಂಧೀಜಿ ಅಂತಕ್ಕಂಥ ಹೆಸರು ಎಲ್ಲರ ಒಂದು ರಾಷ್ಟ್ರೀಯ ನಾಯಕರ ಬಾಯಲ್ಲಿ ಬರಲಿಕ್ಕೆ ಶುರುವಾಗ್ತದೆ ಯಾವಾಗಪ್ಪ ಅಂದರೆ ಮಹಾತ್ಮ ಗಾಂಧೀಜಿರವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ಮತ್ತು ಜನಾಂಗ ಜನಾಂಗೀಯ ವಿರೋಧಿ ನೀತಿಯ ವಿರುದ್ಧ ಹೋರಾಟವನ್ನು ಮಾಡಿರ್ತಾರೆ ಎಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಏನು ಮಾಡಿರ್ತಾರಪ್ಪ ಅಂದರೆ ಅಲ್ಲಿ ಇರ್ತಕ್ಕಂಥ ವರ್ಣಭೇದಿಯ ವರ್ಣಭೇದ ನೀತಿ ಮತ್ತು ಜನಾಂಗ ವಿರೋ ಜನಾಂಗೀಯ ವಿರೋಧಿಯ ನೀತಿಯ ವಿರುದ್ಧ ಏನು ಮಾಡಿರ್ತಾರೆ ಸಾಕಷ್ಟು ಹೋರಾಟವನ್ನು ಮಾಡಿ ಅಲ್ಲಿ ಸತ್ಯಾಗ್ರಹ ಅಂತಕ್ಕಂಥ ಒಂದು ಅಸ್ತ್ರವನ್ನು ಬಳಸಿರ್ತಾರೆ ಸತ್ಯಾಗ್ರಹ ಅಂತಕ್ಕಂಥ ಅಸ್ತ್ರವನ್ನು ಬಳಸಿ ಅಲ್ಲಿ ಸಾಕಷ್ಟು ಸಕ್ಸಸ್ಸನ್ನು ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಾರೆ ಅಲ್ಲಿ ತಮ್ಮ ಚಳುವಳಿಗಳಲ್ಲಿ ಈ ಒಂದು ವರ್ಣಭೇದ ನೀತಿಯ ವಿರುದ್ಧ ಮತ್ತು ಜನಾಂಗೀಯ ವಿರೋಧಿಯ ನೀತಿಯ ವಿರುದ್ಧ ಸಾಕಷ್ಟು ಹೋರಾಟವನ್ನು ಮಾಡಿ ಅಲ್ಲಿ ಜಯವನ್ನು ಗಳಿಸಿರ್ತಾರೆ ಆ ಒಂದು ಇದು ಏನು ಅಲ್ಲಿ ಅವರು ಗಳಿಸಿದಂಥ ಜಯ ಏನಾಗಿರ್ತದೆ ನಮ್ಮ ಭಾರತದಲ್ಲಿರ್ತಕ್ಕಂಥ ರಾಷ್ಟ್ರೀಯ ನಾಯಕರ ನಾಯಕರುಗಳ ಕಿವಿಗೆ ಬೀಳ್ತದೆ ಅದು ಈಗ ಯಾವ ರೀತಿ ಭಾರ ಮಹಾತ್ಮ ಗಾಂಧೀಜಿಯರವರು ಬೇರೆ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ತಮ್ಮ ಸತ್ಯಾಗ್ರಹ ಅಂತಕ್ಕಂಥ ನೀತಿಯನ್ನು ಅಳವಡಿಸಿ ಅಲ್ಲಿನ ಸರ್ಕಾರದ ವಿರುದ್ಧ ಮತ್ತು ಅಲ್ಲಿಯ ವರ್ಣಭೇದ ನೀತಿಯ ವಿರುದ್ಧ ಯಾವ ರೀತಿ ಹೋರಾಡಿದ್ರೋ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅಂತಹ ಓರ್ವ ನಾಯಕರ ಅವಶ್ಯಕತೆ ಇದೆ ಅಂತ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಗೊತ್ತಾಗ್ತಾ ಹೋಗ್ತದೆ ಆವಾಗ ಏನಾಗ್ತದೆ ಮಹಾತ್ಮ ಗಾಂಧೀಜಿರವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಬರ್ತಾರೆ ಯಾವಾಗಪ್ಪ ಅಂದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿರವರು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದಂಥ ಮಹಾತ್ಮ ಗಾಂಧೀಜಿರವರು ನೇರವಾಗಿ ಏನು ಮಾಡ್ತಾರಪ್ಪ ಅಂದರೆ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳೋದಿಲ್ಲ ಪ್ರಾರಂಭದಲ್ಲಿ ಬಂದಂಥ ಮಹಾತ್ಮ ಗಾಂಧೀಜಿಯರವರು ಯಾವುದೇ ಕಾರಣಕ್ಕೂ ತಮ್ಮನ್ನು ಸಂಪೂರ್ಣವಾಗಿ ರಾಜಕೀಯವಾಗಿ ಎಲ್ಲೂ ಕೂಡ ಸ್ವತಂತ್ರ ಚಳುವಳಿಯಲ್ಲಿ ಆಗಲಿ ಎಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಿಲ್ಲ ಮೊದಲಿಗೆ ಅವರು ಏನು ಮಾಡ್ತಾರಪ್ಪ ಅಂದರೆ ಅಹಮದಾಬಾದ್ನಲ್ಲಿ ಅಹಮದಾಬಾದ್ ನಗರದಲ್ಲಿ ಸತ್ಯಾಗ್ರಹ ಅಂತಕ್ಕಂಥ ಸತ್ಯಾಗ್ರಹ ಅಂತಕ್ಕಂಥ ಒಂದು ಆಶ್ರಮವನ್ನು ಸ್ಥಾಪನೆಯನ್ನು ಮಾಡಿ ಆಶ್ರಮವನ್ನು ಸ್ಥಾಪನೆ ಮಾಡಿ ಅಲ್ಲಿ ಎಲ್ಲವ ಎಲ್ಲರನ್ನು ಕೂಡ ಒಂದು ಕಡೆ ನಾಯಕರುಗಳನ್ನೆಲ್ಲ ಒಟ್ಟುಗೂಡಿಸಿ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕು ಯಾವ ರೀತಿ ಹೋರಾಟವನ್ನು ಮಾಡಿದ್ರೆ ಅದು ನಮ್ಮ ಒಂದು ಜಯಕ್ಕೆ ಕಾರಣವಾಗ್ತದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಈ ಒಂದು ಸತ್ಯಾಗ್ರಹ ಅಂತಕ್ಕಂಥ ಆಶ್ರಮದಲ್ಲಿ ಅವರು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಮಹಾತ್ಮ ಗಾಂಧೀಜಿರವರು ಅಧಿಕೃತವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸ್ಕೊಂಡಾಗ ಸಾವಿರದ ಒಂಬೈನೂರ ಹದಿನಾರರಿಂದ ಸಾಕಷ್ಟು ಬದಲಾವಣೆಗಳು ಆಗ್ತಾ ಹೋಗ್ತವೆ ಸಾವಿರದ ಒಂಬೈನೂರ ಹದಿನಾರರಿಂದ ಸಾಕಷ್ಟು ಬದಲಾವಣೆ ಬದಲಾವಣೆಗಳು ಆಗ್ತಾ ಹೋಗ್ತವೆ ಗಾಂಧೀಜಿಯವರು ರಾಜಕೀಯ ಚಳುವನ್ನು ಸ್ವಾತಂತ್ರ್ಯ ಚಳುವಳಿಗೆ ಎಂಟ್ರಿಯನ್ನು ಕೊಟ್ಟಾಗ ಅದರಲ್ಲಿ ಪ್ರಮುಖವಾಗಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಏನಾಗ್ತದಪ್ಪ ಅಂದರೆ ಏನು ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತಕ್ಕಂಥ ಎರಡು ವಿಭಾಗ ವಿಭಾಗ ಆಗಿತ್ತು ರಾಷ್ಟ್ರೀಯ ಕಾಂಗ್ರೆಸ್ ಆ ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಏನು ಮಾಡ್ತಾರೆ ಮತ್ತೆ ಬಂದು ರಾಷ್ಟ್ರೀಯ ಕಾಂಗ್ರೆಸನ್ನು ಸೇರಿಕೊಳ್ತಾರೆ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಮತ್ತೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಸೇರಿಕೊಳ್ತಾರೆ ಹಾಗೆಯೇ ಮುಸ್ಲಿಂ ಲೀಗ್ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ಗೆ ಬಂದು ಸೇರಿಕೊಳ್ತದೆ ಮುಸ್ಲಿಂ ಲೀಗ್ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಹಕಾರವನ್ನು ನೀಡ್ತದೆ ಅಂದರೆ ಈ ಒಂದು ಮುಸ್ಲಿಂ ಲೀಗ್ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ನಡುವೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋದಲ್ಲಿ ಒಂದು ಅಧಿವೇಶನ ನಡೀತದೆ ಲಕ್ನೋದಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ನಡುವೆ ಒಂದು ಒಪ್ಪಂದ ಆಯ್ತದೆ ಅದನ್ನೇ ನಾವು ಲಕ್ನೋ ಒಪ್ಪಂದ ಅಂತ ಕರಿತಾ ಹೋಗ್ತೀವಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮುಸ್ಲಿಂ ಲೀಗ್ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನಡುವೆ ಒಂದು ಒಪ್ಪಂದ ಆಗ್ತದೆ ಆ ಒಪ್ಪಂದ ಯಾವುದಪ್ಪ ಅಂದರೆ ಲಕ್ನೋ ಒಪ್ಪಂದ ಈ ಲಕ್ನೋ ಒಪ್ಪಂದದ ಪ್ರಕಾರ ಮುಸ್ಲಿಂ ಲೀಗ್ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಎರಡೂ ಕೂಡ ಸಂವಿಧಾನಿಕ ಸುಧಾರಣೆಗೋಸ್ಕರ ಸಂವಿಧಾನಿಕ ಸುಧಾರಣೆಗಳು ಸುಧಾರಣೆಗೋಸ್ಕರ ಇಬ್ಬರು ಕೂಡ ಜೊತೆಯಾಗಿ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಒಪ್ಪಂದಕ್ಕೆ ಈ ಸಂದರ್ಭದಲ್ಲಿ ಎರಡೂ ಕೂಡ ಲಕ್ನೋ ಒಪ್ಪಂದ ಒಪ್ಪಂದದಲ್ಲಿ ಒಪ್ಪಿಕೊಳ್ತಾರೆ ಯಾರು ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಅದು ಅದರ ಜೊತೆಗೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮತ್ತೊಂದು ಘಟನೆ ಆಗ್ತದೆ ಏನಪ್ಪ ಅಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತಲೇ ಹೇಳಬೋ ಹೇಳ್ ಹೇಳ್ಬೋದಾದಂಥ ಅಂದರೆ ಹೇಳಿರ್ತಕ್ಕಂಥ ಗೋಪಾಲಕೃಷ್ಣ ಗೋಖಲೆರವರು ಗೋಪಾಲಕೃಷ್ಣ ಗೋಖಲೆರವರು ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮರಣವನ್ನು ಹೊಂತಾರೆ ಅದೇ ತಾನೇ ಏನು ಜೈಲಿನಿಂದ ಬಿಡುಗಡೆಯಾದಂಥ ತಿಲಕರು ಕೂಡ ಕಾಂಗ್ರೆಸ್ಗೆ ಬಂದು ರಾಷ್ಟ್ರೀಯ ಕಾಂಗ್ರೆಸ್ಗೆ ಬಂದು ಸೇರಿಕೊಳ್ತಾರೆ ಹಾಗೆ ಅನಿಪ್ರೆಸೆಂಟ್ರವರು ಕೂಡ ಇದಕ್ಕೆ ಸಹಕಾರವನ್ನು ಸೂಚಿಸ್ತಾರೆ ಅಂದರೆ ಎಲ್ಲರೂ ಕೂಡ ಒಟ್ಟಾಗಿ ಸಾಂವಿಧಾನಿಕ ಸುಧಾರಣೆಗೋಸ್ಕರ ಒಕ್ಕೊರಳಾಗಿ ಹೋರಾಟವನ್ನು ಮಾಡ್ತೀವಿ ಬ್ರಿಟಿಷರ ವಿರುದ್ಧ ಅಂತ ಹೇಳಿ ಎಲ್ಲರೂ ಕೂಡ ಮತ್ತೆ ಒಂದಾಗ್ತಾ ಹೋಗ್ತಾರೆ ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ ನಂತರ ಭಾ ಮಹಾತ್ಮ ಗಾಂಧೀಜಿಯವರ ಒಂದು ಏನು ಬ್ರಿಟಿಷರ ವಿರುದ್ಧ ಅವರ ಚಳುವಳಿ ಯಾವ ರೀತಿ ಇತ್ತಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಸಾಮಾನ್ಯವಾಗಿ ಅಹಿಂಸೆ ಸತ್ಯ ಮತ್ತು ಅಸಹಕಾರ ಅಹಿಂಸೆ ಸತ್ಯ ಮತ್ತು ಅಸಹಕಾರ ಈ ತತ್ವಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅವರು ಬ್ರಿಟಿಷರ ಮೇಲೆ ಒತ್ತಡವನ್ನು ಏರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಅಹಿಂಸೆ ಯಾವುದೇ ಹಿಂಸೆಯನ್ನು ಮಾಡದೆ ಸತ್ಯವನ್ನು ಗುರಿಯಾಗಿ ಇಟ್ಕೊಂಡು ಮತ್ತು ಬ್ರಿಟಿಷರಿಗೆ ಅಸಹಕಾರವನ್ನು ತೋರ್ತಕ್ಕಂಥ ಒಂದು ವಿಧಾನದ ಮೂಲಕ ನಾವು ನಮ್ಮ ಸ್ವತಂತ್ರವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಏನು ಮಾಡ್ತಾರೆ ಮಹಾತ್ಮ ಗಾಂಧೀಜಿಯರವರು ಈ ಮೂರು ತತ್ವಗಳನ್ನು ಪಾಲನೆ ಮಾಡೋದ್ರ ಮೂಲಕ ಬ್ರಿಟಿಷರ್ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಹೋಗ್ತಾರೆ ಹಾಗೆಯೇ ಮಹಾತ್ಮ ಗಾಂಧೀಜಿಯರವರು ಏನು ಸಾವಿರದ ಒಂಬೈನೂರ ಐದರಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ಜನ್ ಏನು ಮಾಡಿರ್ತಾನೆ ಬಂಗಾಳವನ್ನು ವಿಭಜನೆ ಮಾಡಿರ್ತಾನೆ ಬಂಗಾಳ ವಿಭಜನೆ ಮಾಡಿರ್ತಾನೆ ಅಂದರೆ ಆಡಳಿತದ ನೆಪವನ್ನ ಒಡ್ಡಿ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆಯನ್ನು ಮಾಡಿರ್ತಾನೆ ಈ ಇದನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕ್ಯಾನ್ಸಲ್ ಮಾಡಲಾಗ್ತದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಂಗಾಳದ ವಿಭಜನೆಯನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಬಂಗಾಳವನ್ನು ಒಟ್ಟುಗೂಡಿಸಲಾಗ್ತದೆ ನಾನು ಏನು ಹೇಳಿದೆ ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇವರ ನಡುವೆ ಒಡಕು ಉಂಟಾಗ್ತಕ್ಕಂಥದ್ದು ಸೂರತ್ ಅಧಿವೇಶನದಲ್ಲಿ ಸೂರತ್ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಇವರ ಇಬ್ಬರ ನಡುವೆ ಒಡಕು ಉಂಟಾಗ್ತದೆ ಇದನ್ನು ನಾವು ಸೂರತ್ ಒಡಕು ಅಂತ ಕೂಡ ಕರಿತಾ ಹೋಗ್ತೀವಿ ರಾಷ್ಟ್ರೀಯ ಕಾಂಗ್ರೆಸ್ನೊಳಗಡೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಅಂತ ವಿಭಾಗ ಹಾಕ್ತಕ್ಕಂಥ ಒಂದು ಅಧಿವೇಶನ ಯಾವುದಪ್ಪ ಅಂದರೆ ಸೂರತ್ನಲ್ಲಿ ನಡೆದಂಥ ಸಾವಿರದ ಒಂಬೈನೂರ ಏಳರಲ್ಲಿ ಸೂರತ್ನಲ್ಲಿ ನಡೆದಂಥ ಅಧಿವೇಶನ ಇದನ್ನು ನಾವು ಸೂರತ್ ಒಡಕು ಅಂತ ಕರಿತಾ ಹೋಗ್ತೀವಿ ಹೀಗೆ ಮಹಾತ್ಮ ಗಾಂಧೀಜಿರವರು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ ನಂತರ ಏನಾಗ್ತದೆ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅದು ರಾಷ್ಟ್ರೀಯ ಕಾಂಗ್ರೆಸ್ನೊಳಗಡೆ ಏನು ವಿಭಾಗವಾಗಿದ್ದಂಥ ರಾಷ್ಟ್ರೀಯ ಕಾಂಗ್ರೆಸ್ ಏನಾಗ್ತದೆ ಮತ್ತು ಒಂದಾಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ ಆವಾಗ ಏನು ಮಾಡ್ತಾರೆ ಅದಾಗ ಆದಾಗ ತಾನೇ ಸಾವಿರದ ಒಂಬೈನೂರ ಹದಿನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನಾ ಹದಿನಾಲ್ಕರಿಂದ ಏನಾಗಿರ್ತದೆ ಒಂದು ಏನು ಪ್ರ ಪ್ರಥಮ ಮಹಾಯುದ್ಧ ಪ್ರಾರಂಭವಾಗಿರ್ತದೆ ಆ ಸಂದರ್ಭದಲ್ಲಿ ಬ್ರಿಟನ್ನು ಟರ್ಕಿಯ ವಿರುದ್ಧ ಪ್ರಥಮ ಮಹಾಯುದ್ಧದಲ್ಲಿ ಭಾಗವಹಿಸ್ತಾ ಇರ್ತದೆ ಅದನ್ನು ಏನು ಮಾಡ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಬಲವಾಗಿ ವಿರೋಧಿಸ್ತದೆ ಬ್ರಿಟನ್ ಟರ್ಕಿಯ ವಿರುದ್ಧ ಹೋರಾಡೋದನ್ನು ಪ್ರಬಲವಾಗಿ ವಿರೋಧಿಸ್ತಾ ಹೋಗ್ತಾರೆ ತದನಂತರ ಮುಂದೆ ಏನು ಮಾಡ್ತಾರೆ ಮಹಾತ್ಮ ಗಾಂಧೀಜಿಯರವರು ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಉಪಯೋಗಿಸ್ತಾರೆ ಯಾವ ರೀತಿ ತಂತ್ರಗಾರಿಕೆ ಏನಂದರೆ ಮಹಾತ್ಮ ಗಾಂಧೀಜಿರವರು ಏನು ಮಾಡ್ತಿದ್ರಪ್ಪ ಅಂದರೆ ಯಾವುದೇ ಒಂದು ಸಮಾವೇಶಗಳಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಸಭಾ ಸಭೆ ಸಮಾರಂಭಗಳಲ್ಲಿ ಆಗಲಿ ಇಂಗ್ಲೀಷ್ ಪದವನ್ನು ಬಳಸದೆ ಇಂಗ್ಲೀಷ್ ಪದವನ್ನು ಬಳಸದೆ ಅಲ್ಲಿನ ಭಾರತೀಯ ಸ್ಥಳೀಯ ಭಾಷೆಯಲ್ಲೇ ಕೂ ಮಾತಾಡ್ತಾ ಇದ್ದರು ಭಾರತೀಯ ಸ್ಥಳೀಯ ಭಾಷೆಯಲ್ಲೇ ಮಹಾತ್ಮ ಮಾತಾಡ್ತಾ ಇದ್ದರು ಸೊ ಇದು ಅವರು ಭಾರತದ ಜನರಿಗೆ ಅತಿ ಹೆಚ್ಚು ಸಮೀಪ ಆಗಲಿಕ್ಕೆ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರೀಯ ನಾಯಕರು ಕೂಡ ಅಂದರೆ ವಿದೇಶದಿಂದ ಬಂದಂಥ ರಾಷ್ಟ್ರೀಯ ನಾಯಕರು ಇಂಗ್ಲೀಷನ್ನು ಹೆಚ್ಚಾಗಿ ಬಳಸ್ತಾಯಿದ್ರು ಸ ಚಳುವಳಿಗಳಲ್ಲಿ ಆದರೆ ಮಹಾತ್ಮ ಗಾಂಧೀಜಿ ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಯಾವ ಸ್ಥಳಕ್ಕೆ ಹೋಗ್ತಾರೋ ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನೇ ಕೂಡ ಭಾಷೆಯನ್ನು ಅವರು ಅತಿ ಹೆಚ್ಚಾಗಿ ಬಳಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಮತ್ತು ಇವರು ಜನರನ್ನು ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಒಂದು ಒಂದು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಜನರನ್ನು ಒಂದು ಒಟ್ಟುಗೂಡಿಸಿ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಜನರನ್ನು ಒಟ್ಟುಗೂಡಿಸಿ ಅಲ್ಲಿ ರಾಷ್ಟ್ರೀಯತೆಯ ಬೀಜವನ್ನು ಬಿತ್ತಲಿಕ್ಕೆ ಮಹಾತ್ಮ ಗಾಂಧೀಜಿರವರು ಪ್ರಯತ್ನವನ್ನು ಮಾಡ್ತಾರೆ ಸೊ ಈ ಎಲ್ಲ ಪ್ರಯತ್ನಗಳು ಮಾ ಏನು ಮಾಡ್ತದ ಏನಾಯ್ತದಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಭಾ ಸಾರಿ ಮುಂದಿನ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯರವರಿಗೆ ಒಂದು ದೊಡ್ಡ ಭಾರತದಾದ್ಯಂತ ಒಂದು ದೊಡ್ಡ ಅಭಿಮಾನಿ ಬಳಗನೆ ಉಟ್ಕೊಳ್ತದೆ ಅವರು ಸುಮ್ಮನೆ ಚಳುವಳಿ ಅಂತ ಹೋಗಿ ಒಬ್ಬರೇ ಕೂತರಪ್ಪ ಅಂದರೆ ಲಕ್ಷಾಂತರ ಮಂದಿ ಅವರ ಹಿಂದೆ ಕೂರ್ತಕ್ಕಂಥ ಸನ್ನಿವೇಶ ಉಂಟಾಗ್ತಾ ಹೋಗ್ತದೆ ಅದೇ ರೀತಿ ಏನಾಗ್ತದೆ ಗಾಂಧೀಜಿಯರವರು ಮೊದಲ ಬಾರಿಗೆ ಚಂಪಾರಣ್ಯ ಅಂತಕ್ಕಂಥ ಸತ್ಯಾಗ್ರಹ ಚಂಪಾರಣ್ಯ ಅಂದರೆ ಬಿಹಾರದಲ್ಲಿ ಕಂಡುಬರ್ತಕ್ಕಂಥ ಚಂಪಾರಣ್ಯದಲ್ಲಿ ರೈತರಿಗೆ ಸಂಬಂಧಿಸಿದ ಬ್ರಿಟಿಷರಿಗೂ ಮತ್ತು ರೈತರಿಗೂ ಉಂಟಾದ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮೊದಲು ಪ್ರಾರಂಭಿಸ್ತಾರೆ ಯಾವುದನ್ನು ಚಂಪಾರಣ್ಯ ಸತ್ಯಾಗ್ರಹವನ್ನು ಮುಂದಿನ ತರಗತಿಯಲ್ಲಿ ನಾವು ಅವರು ಆರಂಭಿಸಿದಂಥ ಪ್ರಮುಖ ಸತ್ಯಾಗ್ರಹಗಳು ಯಾವುವು ಅವುಗಳನ್ನು ಅವರು ಪ್ರಾರಂಭ ಮಾಡಲಿಕ್ಕೆ ಕಾರಣ ಏನು ಆ ಸತ್ಯಾಗ್ರಹದ ಫಲ ಮತ್ತು ಪ್ರತಿಫಲ ಏನಾಗಿತ್ತು ಅಂತಕ್ಕಂಥ ವಿಚಾರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದು ಗಾಂಧೀಜಿಯವರು ಭಾರತಕ್ಕೆ ಬಂದಂಥ ಸನ್ನಿವೇಶ ಯಾವ ರೀತಿ ಇತ್ತು ಮತ್ತು ಪ್ರಮುಖವಾಗಿ ಅವರು ಬಂದ ನಂತರ ಯಾವ ಯಾವ ಘಟನೆಗಳು ನಡೀತಾ ಹೋಯಿತು ಮತ್ತು ಆ ವರ್ಷಗಳು ಯಾವುದು ಮತ್ತು ಅಲ್ಲಿನ ನಾಯಕರುಗಳು ಯಾರಿದ್ರು ಅಂತಕ್ಕಂಥ ಒಂದು ಪ್ರಮುಖವಾದ ಮಾಹಿತಿ ಆಗಿರ್ತದೆ ಸ್ನೇಹಿತರೆ ಇದು ಬಹಳ ಯೂಸ್ಫುಲ್ ಆಗಿರ್ತದೆ ಪ್ರತಿಯೊಂದು ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಆಗಲಿಕ್ಕೆ ಸಾಧ್ಯ ಆಗಿರಲಿ ಆದಷ್ಟು ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಗಾಂಧೀಜಿಯವರು ಯಾವೆಲ್ಲ ಚಳುವಳಿಗಳನ್ನು ಪ್ರಾರಂಭ ಮಾಡಿದ್ರು ಯಾವೆಲ್ಲ ಚಳವಳಿಗಳಲ್ಲಿ ಭಾಗವಹಿಸಿದ್ರು ಸ್ವತಂತ್ರ ಚಳಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯರವರ ಪಾತ್ರ ಏನು ಅಂತಕ್ಕಂಥ ಪ್ರಮುಖ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಕೀಪ್ ವಾಚ್ ಮೈ ವಿಡಿಯೋಸ್ ಥ್ಯಾಂಕ್ ಯು